ತಾಲೂಕಿನ ಆಲ್ಮಟ್ಟಿಯಲ್ಲಿರುವ ಕೃಷ್ಣ ಮೇಲ್ದಂಡೆ ಯೋಜನೆ ಕಾರ್ಯನಿರ್ವಾಹಕ ಅಭಿಯಂತರ ಪುನರ್ವಸತಿ ವಿಭಾಗ ಕ್ರಮಾಂಕ 2 ಈ ಕಚೇರಿಯನ್ನು ಹುಡುಕುವುದೇ ಒಂದು ಸವಾಲಾಗಿ ಬಿಟ್ಟಿದೆ. ಏಕೆಂದರೆ ಈ ಕಚೇರಿಯ ಮೇಲೆ ಯಾವುದೇ ರೀತಿಯ ನಾಮಫಲಕವನ್ನು ಅಳವಡಿಸಿಲ್ಲ. ಇದರಿಂದಾಗಿ ರೈತರು ಮತ್ತು ಮುಳುಗಡೆ ಸಂತ್ರಸ್ತರು ಗೋಳು ಹೇಳತೀರದಂತಾಗಿದೆ. ಆದ್ದರಿಂದ ಮೇಲಾಧಿಕಾರಿಗಳು ಈ ಕಚೇರಿಗೆ ನಾಮಫಲಕ ಅಳವಡಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲ್ಮಟ್ಟಿಯಲ್ಲಿ ಬರುವಂತಹ ಕೃಷ್ಣ ಮೇಲ್ದಂಡೆ ಯೋಜನೆ ಕಾರ್ಯನಿರ್ವಾಹಕ ಅಭಿಯಂತರ ಪುನರ್ವಸತಿ ವಿಭಾಗ ನಂಬರ್ 2 ಈ ಕಾರ್ಯಾಲಯಕ್ಕೆ ಯಾವುದೇ ಬೋರ್ಡ್ ಇರುವುದಿಲ್ಲ. ಅಲ್ಲದೆ ಯಾವುದೇ ನೋಟಿಸ್ ಬೋರ್ಡ್ ಕೂಡ ಅಲ್ಲಿ ಅಂಟಿಸಿಲ್ಲ ಮತ್ತು ಟೆಂಡರ್ ಬೋರ್ಡ್ ಗಳು ಕೂಡ ಇಲ್ಲ. ಈ ಆಫೀಸಿನ ಅಧಿಕಾರಿಗಳು ಯಾರೆಂಬುದು ಗೊತ್ತೇ ಆಗುತ್ತಿಲ್ಲ ಮತ್ತು ಈ ಆಫೀಸಿನ ಒಳಗೆ ಹೋಗಿ ಮುಖ್ಯ ಕೊಠಡಿಗೆ ಹೋಗಿ ನೋಡಿದ್ರೆ ಆ ಅಧಿಕಾರಿಯ ಹೆಸರು ಕೂಡ ಅಲ್ಲಿ ಇರುವುದಿಲ್ಲ. ರೈತರು ಮುಳುಗಡೆ ಸಂತ್ರಸ್ತರು ಬಂದರೂ ಈ ಆಫೀಸ್ ಅವರಿಗೆ ಸಿಗುತ್ತಿಲ್ಲ. ಇದರಿಂದಾಗಿ ರೈತರು ಹಾಗೂ ಮುಳುಗಡೆ ಸಂತ್ರಸ್ತರಿಗೆ ಆಫೀಸ್ ಹುಡುಕಲು ತೀವ್ರ ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಮಾಧ್ಯಮದವರು ಈ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ತಮ್ಮ ಆಫೀಸಿನ ಹೆಸರನ್ನ ಬೋರ್ಡ್ ಎಲ್ಲಿದೆ ಎಂದು ಕೇಳಿದ್ರೆ 5 ವರ್ಷವಾಯಿತು ಬೋರ್ಡ್ ಇರುವುದಿಲ್ಲ ಎಂದು ಹೇಳಿ ಮುಖ್ಯಾಧಿಕಾರಿಗಳು ಅಸಡ್ಡೆಯಿಂದ ಉತ್ತರ ಕೊಟ್ಟು ಆಫೀಸಿನಿಂದ ಹೊರಗೆ ಓಡಿ ಹೋಗಿದ್ದಾರೆ. ಈ ರೀತಿಯಾದ್ರೆ ರೈತರು ಮತ್ತು ಮುಳುಗಡೆ ಸಂತ್ರಸ್ತರು ಎಲ್ಲಿಗೆ ಹೋಗಬೇಕು? ಈ ಆಫೀಸನ್ನ ಹುಡುಕಲು ಹೇಗೆ ಅವರಿಗೆ ಸಾಧ್ಯ? ಹೀಗಾಗಿ ಇತ್ತ ಗಮನ ಹರಿಸಿ ಮೇಲಧಿಕಾರಿಗಳು ಆಫೀಸಿಗೆ ಬೋರ್ಡ್ ಹಾಕುವಂತಹ ವ್ಯವಸ್ಥೆಯನ್ನ ಮಾಡಬೇಕು. ಬೈಟ್ ಅದೇ ಬೈಟ್ ತೊಗೋಬೇಕಂತ ಬಂದಿದ್ದೀನಿ ಸರ್. ಬೈಟ್ ತೊಗೋಬೇಕಂತ ಬಂದಿದ್ದೀವಿ ಸರ್. ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.